शुरू स्वल्प इप नमस्कार नम संसद सदस्य तेजस्वी सूर्य शासक हिरीय शासक मुनराजरवरे आनेकल शिवण्णवरे शासक नम नेलमंगल शासक श्रीनिवास रवरे नम बीएमआरसीएल एमडी बीएमआरसीएल एमडी महेश्वर राव रवरे बीएमआरडीए एमडी चोलन रवरे एल्ला नन्न माध्यम मित्ररे नानु इवत्तु नम्म बेंगळूरु नागरिकरिगे अभिनंदने सल्लिसलिक्के नानु इवत्तु इल्लि बंदिद्देने इडी देशदल्ले अति हेच्चु नमगिरुवंत 77 किलोमीटर इवत्तु प्रयाण आगता इदे आ 77 किलोमीटर नल्लि सरासरी प्रयाणिकरु देहली होलिके माड़िद्रे मुंबई होलिके माड़िद्रे चेन्नई होलिके माड़िद्रे बेरे एल्लू होलिके माड़िद्रू कूड हेच्चु जन प्रयाणिकरु नम्म मेट्रो अन्न बळसता इद्दारे सो नम्म नागरिकरिगे उत्तमवादंत सेवे सिक्ता इदे नम्म सेवेयिंद समाधान आगिदे अन्नोदु ननगे बहळ संतोष उंटुमाडिदे सो नम्म सरकारद परवागि अवरेल्लरू कूड नानु ई संदर्भदल्लि नानु अभिनंदनेयन्नु सल्लिसुत्तेने ईग 76.95 किलोमीटर इवत्तु ई 3 किलोमीटर एनु नावु मादावरक्के बंदिद्देवे मादावर अंद्रे इंटरनेशनल बैंगलोर इंटरनेशनल एक्सिबिशन सेंटर नान हिंदे यूडी मिनिस्टर आगिद्दाग नाने इदक्के एक्सिबिशन सेंटर के प्लान सैंक्शन माड्कोट्टिद्दु इवत्तु बंदु इदे जागदल्लि बंदु इदन्न प्रारंभिकवागि उद्घाटने माडंत ओंदु भाग्य ननगे इवत्तु सिक्किदे नन्न जोते संसद सदस्यरु शासकरु एल्ल इद्दारे ऑफिशियल आगि इन्नोंदु दिन नावु माड्तेवे ಇದು ನಾವು ಸಾರ್ವಜನಿಕರನ್ನ ವೇಟ್ ಮಾಡೋದು ಸರಿಯಿಲ್ಲ ಬೇರೆ ಕೇಂದ್ರದ ಮಂತ್ರಿಗಳು ಎಲ್ಲ ಕೂಡ ಭಾಗವಹಿಸಂತ ಒಂದು ಸನ್ನಿವೇಶ ಮಾಡಿ ಇನ್ನೊಂದು ದಿನ ಆಫೀಷಿಯಲ್ ಆಗಿ ಎಲ್ಲ ಎಂಪಿಸ್ ನೆಲ್ಲ ಕರೆದು ಎಂಎಲ್ಎಗಳನ್ನೆಲ್ಲ ಕರೆದು ನಾವು ಬೇರೆ ಮಾಡ್ತೇವೆ ಇವತ್ತು ಏನು ಅಸುರ ಲೈನ್ 33.46 ಕಿಲೋಮೀಟರ್ ಅಸುರ ಲೈನ್ ಇದೆ ಪರ್ಪಲ್ ಲೈನ್ 40.5 ಕಿಲೋಮೀಟರ್ ಪರ್ಪಲ್ ಲೈನ್ ಇದೆ ನೆಕ್ಸ್ಟ್ ವರ್ಷಕ್ಕೆ ಇನ್ನ 30 ಕಿಲೋಮೀಟರ್ ಆಡ್ ಆಗ್ತಾ ಇದೆ 2025 ಕ್ಕೆ ಇನ್ನ 30 ಕಿಲೋಮೀಟರ್ ಆಡ್ ಆಗ್ತದೆ 2026 ಕ್ಕೆ 175 ಕಿಲೋಮೀಟರ್ ಉದ್ಘಾಟನೆ ಆಗ್ತದೆ ಸೋ ಅತಿ ಬಹಳ ವೇಗವಾಗಿ ಈ ಒಂದು ಮೆಟ್ರೋ ನಮ್ಮ ಮೆಟ್ರೋ ನಿಮ್ಮ ಮೆಟ್ರೋ ಇವತ್ತು ನಮ್ಮ ಬೆಂಗಳೂರು ನಾಗರಿಕರಿಗೆ ಮತ್ತು ರಾಜ್ಯದಿಂದೆಲ್ಲ ನಾಗರಿಕರಿಗೆ ಇದು ಬಹಳ ಅನುಕೂಲ ಆಗ್ತಾ ಇದೆ ಇವತ್ತು ಏನು ನಾನು ಇಲ್ಲಿ ಪ್ರವಾಸಕ್ಕೆ ಬಂದಿದ್ದೇನೆ ನಾಗಸಂದ್ರದಿಂದ ಮಾದಾವರ ಅಂದ್ರೆ ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ಆ ಜಾಗಕ್ಕೆ ಮಾದಾವರ ಅಂತ ಸ್ಟೇಷನ್ ಅಂತ ನಾವು ಕರೀತೀವಿ ಇವತ್ತು ನಾವು फेज वन फेज टू प्रोजेक्ट कंप्लीशन मुंदके इवत्तु नावु फेज थ्री गाले देहलिंद प्रधानमंत्री ओप्पिगेयन्नु कूड कोट्टिद्दारे नानवरिगू ईगाले नन्न अभिनंदनेगळु कूड नानु तिळिसिद्देने ईग नेशनल हाईवे जोतेयल्लि ई नैस ओट्टिगे इदु जोतेले इदु प्रारंभ आग्ता इरंत ई एरडु लोकेशन एनिदे ಇದು ಬಹಳ ಅತಿ ಹೆಚ್ಚು ನಾಗರಿಕರಿಗೆ ಅನುಕೂಲ ಆಗಂತದ್ದು ಬೆಂಗಳೂರಿಗೆ ಯಾರು ಒಳಗಡೆ ಬರ್ತಾರೆ ಅವರ ವಾಹನಗಳನ್ನು ಇಲ್ಲೇ ಬೇಕಾದರೆ ಅವರು
ಎಕ್ಸಿಬಿಷನ್ ಸೆಂಟರ್ ಗ್ರೌಂಡು ಇಲ್ಲಿರೋಂಥ ಟ್ರಾಫಿಕ್ ವ್ಯವಸ್ಥೆಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಅವರು ನಿಲ್ಲಿಸ್ಬಿಟ್ಟು ಇಡೀ ಬೆಂಗಳೂರನ್ನೇ ಪ್ರವಾಸ ಮಾಡಿ ಜನರಿಗೆ ಕೂಡ ಅನುಕೂಲ ಮಾಡ್ಕೊಳ್ಳೋಂಥ ಒಂದು ವಿಶೇಷವಾದಂಥ ಅವಕಾಶ ಇಲ್ಲಿದೆ. ಸೊ ಮಂಜುನಾಥ್ ನಗರ ಸ್ಟೇಷನ್ನು ಎಫ್ ಒ ಬಿ ಅಲ್ಲೂ ಕೂಡ ಕೆಲವು ನಾಗರಿಕರಿಗೆ ಪೆಸ್ಟಿಡೈನ್ ಇದನ್ನು ಪೆಡೆಸ್ಟಿಡೈನ್ ಅದನ್ನು ಕ್ರಾಸ್ ಮಾಡಲಿಕ್ಕೂ ಕೂಡ ಅಲ್ಲಿ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೇವೆ. ಈಗಾಗಲೇ ನಮ್ಮ ಮೆಟ್ರೋ ಅವರು ಮತ್ತು ರೈಲ್ವೇಸ್ನವರು ಇಬ್ಬರು ಸೇರಿ ಆ ಒಂದು ನಮ್ಮ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದಾರೆ. ಆ ಮೆಟ್ರೋ ರೈಲ್ವೆ ಸ್ಟೇಷನ್ ಮೆಟ್ರೋ ಸ್ಟೇಷನ್ನು ಮತ್ತು ಏನು ಯಶವಂತಪುರ ರೈಲ್ವೆ ಸ್ಟೇಷನ್ ಎರಡೂ ಸೇರಿ ಪ್ಯಾಸೆಂಜರು ಮಧ್ಯ ರಸ್ತೆಗೆ ಬರದೆ ನೇರವಾಗಿ ಆ ಸ್ಟೇಷನಿಂದನೇ ಈ ಮೆಟ್ರೋಗೆ ಪ್ರವಾಸ ಮಾಡೋಕ್ಕೆ ಟ್ರಾಫಿಕ್ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಒಂದು ಹೊಸದೊಂದು ಅಲ್ಲಿ ಬ್ರಿಡ್ಜ್ನ ಕಟ್ಟಲಿಕ್ಕೆ ಇಬ್ಬರೂ ಸೇರಿ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. ಅದು ಕೂಡ ಮುಂದಿನ ದಿನಗಳಲ್ಲಿ ಅದು ಕೆಲಸ ಕೂಡ ಪ್ರಾರಂಭ ಆಗ್ತಾ ಇದೆ. ಈ ಚಿಕ್ಕಬಳ್ಳಾಪುರ ಕೂಡ ಅಲ್ಲೊಂದು ಅಂಡರ್ ಪಾಸು ನಮ್ಮ ನ್ಯಾಷನಲ್ ಹೈವೇ ಹತ್ರ ಚಿಕ್ಕಬಿದ್ರಕಲ್ಲು ಅಲ್ಲೂ ಕೂಡ ಒಂದು ಅಂಡರ್ ಪಾಸು ನಮ್ಮ ನ್ಯಾಷನಲ್ ಹೈವೇ ಹತ್ರ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. ಸಾರ್ವಜನಿಕರಿಗೂ ಓಡಾಡಲಿಕ್ಕೆ ಕೂಡ ಅದು ಕೂಡ ಒಂದು ಅನುಕೂಲ ಆಗೋ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಅವರು ರೂಪಿಸ್ತಾರೆ. ಸೊ ಇಲ್ಲೂ ಕೂಡ ಈ ಮಾಧವರ ಸ್ಟೇಷನಲ್ಲೂ ಕೂಡ ಒಂದು ಅಂಡರ್ ಪಾಸ್ ಮಾಡಬೇಕು ಅನ್ನೋದು ಕೂಡ ಒಂದು ಮಾತುಕತೆ ನಮ್ಮ ನ್ಯಾಷನಲ್ ಹೈವೇ ಹತ್ರ ನಾವು ಮಾತಾಡ್ತಾ ಇದ್ದೀವಿ. ನಾಗರಿಕರಿಗೆ ಎಷ್ಟೆಲ್ಲ ಅವಕಾಶವನ್ನು ಮಾಡಿಕೊಡ್ಬೇಕೋ ಅವಕಾಶನ ಮಾಡಿಕೊಡ್ತೇವೆ. ಇದಲ್ಲದೆ 21 ಹೊಸ ಟ್ರೈನ್ಗಳಿಗೆ 1,100 ಕೋಟಿ ರೂಪಾಯಿ ವೆಚ್ಚವಂಥ ಟ್ರೈನ್ಗಳನ್ನು ಬುಕ್ಕಿಂಗ್ ಮಾಡಿದ್ದೇವೆ, ಹಣ ಕಟ್ಟಿದ್ದೇವೆ. ಅದು ಕೂಡ ಸದ್ಯದಲ್ಲೇ ಆದಷ್ಟು ಜಲ್ದಿ ನಮ್ಮ ಮೆಟ್ರೋಗೆ ಸೇರಿಕೊಳ್ತದೆ, ನಮ್ಮ ಮೆಟ್ರೋಗೆ ಸೇರಿಕೊಳ್ತದೆ. ಸೊ ಇನ್ನು ಹೆಚ್ಚಿಗೆ ಪ್ರಯಾಣಿಕರಿಗೆ ಅನುಕೂಲ ಆಗುವಂಥದ್ದು ಈ ನಿಗದಿಯಾದಂಥ ವೇಳೆನ ಕಡಿಮೆ ಮಾಡುವಂಥ ಕೆಲಸವನ್ನು ಕೂಡ ನಾವು ಮಾಡ್ತೇವೆ. ಸೊ ಇವತ್ತು ಬೆಂಗಳೂರು ನಾಗರಿಕರಿಗೆ ನಾನು ಅಭಿನಂದಿಸ್ತೇನೆ. ಇದಕ್ಕೆ ಸಹಕಾರ ಕೊಟ್ಟಂಥ ನಮ್ಮ ಕೇಂದ್ರ ಸರ್ಕಾರದ ಮಂತ್ರಿಗಳು, ನಮ್ಮ ರಾಜ್ಯ ಸರ್ಕಾರ ಎಲ್ಲ ಸೇರಿ ಒಟ್ಟಿಗೆ ಈ ಒಂದು ಯೋಜನೆಯನ್ನು ನಾಗರಿಕರ ಅನುಕೂಲ ಆಗುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಏನಾರು ಇದೆಯಾ? ಅದು ನಾನು ಹಿಂದೆ ಹೇಳಿದ್ದೀನಿ, ಈಗ ಅದ್ರ ಬಗ್ಗೆ ಹೇಳಿ ತಿರುಗಾಡಿ ಇದನ್ನ ಸಬ್ಜೆಕ್ಟ್ ಡಿವೇಟ್ ಮಾಡಕ್ಕೆ ನಾನು ಹೋಗುದಿಲ್ಲ. ನಾನು ಹಿಂದೆ ಹೇಳಿದ್ದೀನಿ, ಈಗ ನಾನು ಡಿವೇಟ್ ಮಾಡೋಕ್ಕೆ ಈ ಸಬ್ಜೆಕ್ಟ್ ನೀವು ಅದನ್ನೇ ತಗೋತೀರಿ, ಇದನ್ನೆಲ್ಲ ಬಿಟ್ಬಿಡ್ತೀರಿ. ಸೊ ಆಗ್ಬೋದಲ್ಲ, ಅದು ಬೇರೆ ಇನ್ನೊಂದು ಸಬ್ಜೆಕ್ಟ್ ಅಲ್ಲಿ ವಿಧಾನಸೌಧದಲ್ಲಿ ಭೇಟಿ ಮಾಡೋಣ, ಆಗ ನೆಲಮಂಗಲದ ವಿಚಾರ ತುಮಕೂರು ವಿಚಾರ ಮಾತಾಡೋಣ. ಥ್ಯಾಂಕ್ ಯು. ಇವತ್ತು ಬಂದದ್ದು ವಿಶೇಷವಾಗಿ ಈ ಒಂದು ಎಲೆಕ್ಷನ್ ಮಧ್ಯದಲ್ಲೇ ನಿಮ್ಮನ್ನೆಲ್ಲ ಭೇಟಿ ಮಾಡಬೇಕು, ನಾಗರಿಕರಿಗೆ ಅನುಕೂಲ ಆಗಬೇಕು, ಈ ಒಂದು ಎಕ್ಸಿಬಿಷನ್ ಸೆಂಟರ್ವರೆಗೂ ನಮ್ಮ ಪ್ರಯಾಣಿಕರು ಬರಬೇಕು ಅಂತೇಳಿ ಇನ್ನೊಂದು ಸೆಕ್ಷನ್ ಏನಿದೆ ಅದು ಕೂಡ ಚಾಲನೆ ಆಗ್ತದೆ. ಅದೆಲ್ಲ ಮಾತಾಡೋಣ, ಅಲ್ಲಿ ಮಾತಾಡ್ತೀನಿ. ನನಗೇನು ಗೊತ್ತಿಲ್ಲ. ನಿಲ್ದಾಣ ಕೇಳಿದ್ದೆ ಸರ್, ಚೇಂಜ್ ಮಾಡಿದ್ರು, ಡಿ ಪಿ ಆರ್ ಪ್ರಕಾರ ಇರಲಿಲ್ಲ. ಈಗ ನಮ್ಗೆ ಹೇಳಿ ಸಂಪರ್ಕ ರಸ್ತೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಸರ್, ಈಗ ಓಪನ್ ಆಗ್ತಾ ಇದೆ, ಸಂಪರ್ಕ ಹೈಪವರ್ ಕಮಿಟಿ ಡಿಸಿಷನ್ ಆಗಿದೆ, ನಮ್ಗೆ ಓಪನ್ ರಸ್ತೆ ಓಪನ್ ಮಾಡಿಸ್ಕೊಟ್ಟಿಲ್ಲ, ಕೆಲವೊಂದು ಭರವಸೆಗಳನ್ನ ಕೊಟ್ಟಿದ್ರು, ಏನು ಈಡೇರಿಸಿಲ್ಲ ಸರ್ ನಮಗೆ. ಸರ್, ಎಮ್ ಡಿ ಅವ್ರಿಗೆ ಮಾತೇನೆ ಸರ್, ಸರ್ ಸರ್ ನಮ್ಮ ಸಮಸ್ಯೆ ಬಗೆಹರಿಸಕ್ಕೆ ಎಮ್ ಡಿ ಅವ್ರಿಗೆ ಮಾತಾಡ್ತೀನಿ. ನೋಡ್ಬಿಟ್ಟು ಮಾತಾಡ್ತೀನಿ.